ಇತ್ತೀಚೆಗೆ ತಾಯಿ ಸೋನಿಯಾ ಗಾಂಧಿಗೆ ನಾಯಿ ಮರಿಯನ್ನು ಗಿಫ್ಟ್ ಕೊಟ್ಟಿದ್ದ ರಾಹುಲ್ ಗಾಂಧಿ ಸುದ್ದಿಯಲ್ಲಿದ್ದರು ಇದೀಗ ಬೀದಿ ಬದಿಯಲ್ಲಿ ದೋಸೆ ಮಾಡೋ ಮೂಲಕ ಕಾಂಗ್ರೆಸ್ ನಾಯಕ ಎಲ್ಲರ ಗಮನ ಸೆಳೆದಿದ್ದಾರೆ ತೆಲಂಗಾಣ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಕರೀಂನಗರದಲ್ಲಿ ವಿಜಯಬೇರಿ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಭಾಗಿಯಾಗಿದ್ದರು ಈ ವೇಳೆ ಅಲ್ಲೇ ಇದ್ದ ದೋಸೆ ಅಂಗಡಿಗೆ ಎಂಟ್ರಿ ಕೊಟ್ಟರು ಬಳಿಕ ತಾವೇ ತಮ್ಮ ಕೈಯಾರೆ ದೋಸೆಯನ್ನು ಮಾಡಿದ್ದಾರೆ ಬಳಿಕ ತಮ್ಮ ಕಾರ್ಯಕರ್ತರೊಂದಿಗೆ ದೋಸೆ ಸವದಿದ್ದಾರೆ ಸದ್ಯ ರಾಹುಲ್ ಈ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಗೆ ತೆಲಂಗಾಣದಲ್ಲಿ ಭಾರಿ ಕಸರತ್ತು ನಡೀತಿದೆ ರಾಹುಲ್ ಗಾಂಧಿ ಅವರಂತೂ ಭರ್ಜರಿ ಪ್ರಚಾರ ಮಾಡುವ ಮೂಲಕ ಮತಗಳನ್ನು ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ ಮಾತ್ರವಲ್ಲದೆ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪಂಚರಾಜ್ಯ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಸ್ಫೂರ್ತಿಯ ಚಿಲುಮೆ ಆಗಿದೆ ಈಗ ತೆಲಂಗಾಣವನ್ನು ವಶಪಡಿಸ್ಕೋಬೇಕು ಅಂತ ಏನೇನು ಪ್ರಣಾಳಿಕೆಗಳು ಏನೇನು ಪ್ರಣಾಳಿಕೆಗಳು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸು ಐ ಪಿ ಎಲ್ ಟೀಮೇ ಮಾಡ್ತೀವಿ ಗೆದ್ದು ಬಿಟ್ರೆ ಅಂತ ಮಧ್ಯಪ್ರದೇಶಕ್ಕೊಂದು ತೆಲಂಗಾಣದಲ್ಲಿ ಅರ್ಹ ವಧುವಿಗೆ ಅಂದರೆ ಮದುವೆಯಾಗ ಹೆಣ್ಣು ಮಕ್ಕಳಿಗೆ ಹತ್ತು ಗ್ರಾಮ್ ಚಿನ್ನ ಈ ಎಲ್ಲ ಮ್ಯಾನಿಫೆಸ್ಟೊಗಳನ್ನ ನೋಡ್ಬಿಟ್ಟು ಜನ ತಲೆ ಕೆಟ್ಟಿಸ್ಕೊಬಿಟ್ಟವ್ರೆ ಏನು ಮಾಡ್ಬೇಕು ಯಾರನ್ನ ಅಧಿಕಾರಕ್ಕೆ ತರಬೇಕು ಅಂತ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ತೆಲಂಗಾಣದಲ್ಲಿ ದೋಸೆ ಹಾಕೋರೆ ಬೀದಿ ಬದಿಯಲ್ಲಿ